ಈಗ ನಾನು ವೇದಿಕೆ ಮೇಲೆ ಬಂದಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಮತ್ತೊಮ್ಮೆ ಬರಮಾಡ್ಕೋತಾ ಇದ್ದೀನಿ. ದೇವರಾಜ್ ಸರ್, ಸುಧಾಕರ್ ಸರ್, ಹಾಗೆ ಮಾಲಾಶ್ರೀ ಮ್ಯಾಮ್, ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಒಂದು 2 ನಿಮಿಷ ನಮ್ಮ ಜೊತೆ ಮಾತಾಡಿ. ಎಲ್ಲರೂ ಕಾಯ್ತಾ ಇದ್ದಾರೆ ನಿಮ್ಮ ಮಾತು ಕೇಳೋದಕ್ಕೆ. ಸರ್ ಬನ್ನಿ, ಯುವರ್ ವಿಶಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಆ ಪ್ಲೇಯರ್ಸ್. ಮುನಿರತ್ನ ಸರ್, ಹಲೋ. ಹಾಂ, ಓಕೆ ಸರ್. ಸುಧಾಕರ್ ಸರ್, ದಯವಿಟ್ಟು ಎಲ್ಲ ನಮ್ಮ ಪ್ಲೇಯರ್ಸು. ಅಮ್ಮ ಮುನಿರತ್ನ ಸರ್, ಎಲ್ಲರಿಗೂ ನಿಮ್ಮ 2 ಮಾತುಗಳು. ಮೊದಲು ನಾನು ಮಾತಾಡೋದಕ್ಕಿಂತ ಸುಧಾಕರ್ ಅವರು ಮಾತಾಡಿದ್ರೆ ಉತ್ತಮ ಅನ್ಕೊಳ್ತೀನಿ. ಸರ್, ಅವರು ಕೊಟ್ಟೆ, ಅವ್ರು ಫಸ್ಟ್ ನೀವು ಮಾತಾಡಲಿ ಅಂದ್ರು, ಇವಾಗ ನೀವು ಕೊಡ್ತಾ ಇದ್ದೀರಾ. ಎಲ್ಲರಿಗೂ ನಮಸ್ಕಾರ. ಇದು ಭಾಳ ವಿಶೇಷವಾಗಿದೆ, ಭಾಳ ಕುತೂಹಲಕರವಾಗಿ ಕೂಡ ಇದೆ ನನಗೆ. ನಾನು ಇಷ್ಟು ಪಾರದರ್ಶಕತೆಯಿಂದ ನೀವು ಟೀಮ್ಸನ್ನು, ಪ್ಲೇಯರ್ಸನ್ನು, ತಂಡಗಳನ್ನು ಕೂಡ ಆಯ್ಕೆ ಮಾಡ್ತಾ ಇರತಕ್ಕಂಥದ್ದು ನಿಜವಾಗಿಯೂ ಕೂಡ ಭಾಳ ವಿಶೇಷ ಅಂತ ಅನಿಸಿದೆ. ಮತ್ತು ಇಷ್ಟು ಕ್ಯೂರಿಯಾಸಿಟಿಯಿಂದ ಇವತ್ತು ನಮ್ಮ ಪ್ಲೇಯರ್ಸು, ಪ್ಲೇಯರ್ಸ್ ರೀತಿಯಲ್ಲೇ ಇವತ್ತು ನಮ್ಮ ಆ್ಯಕ್ಟರ್ಸ್ ಇರ್ಬೋದು ಮತ್ತು ಸಿನಿಮಾ ರಂಗದಲ್ಲಿರ್ತಕ್ಕಂಥ ಎಲ್ಲ ಭಾಳ ದಿಗ್ಗಜರು ಇವತ್ತು ಇಲ್ಲಿ ಸೇರಿರುವಂಥದ್ದು ವಿಶೇಷ. ನಾನು ವಿಶೇಷವಾಗಿ ಸುದೀಪ್ ಅವ್ರಿಗೆ ಅಭಿನಂದಿಸ್ತೇನೆ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ನಾನು ಅವರು ಆಡುವಂಥದ್ದನ್ನು ಕೂಡ ಒಂದ್ಸಲಿ ಹೋಗಿ ನೋಡಿದೆ. ನಾನು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಅವರು, ಹಾಗಾಗಿ ನಾನು ಕೂಡ ಶಾಲೆಯಲ್ಲಿ ಕಾಲೇಜಲ್ಲಿ ಕ್ರಿಕೆಟೇ ಹೆಚ್ಚು ಆಡ್ತಾ ಇದ್ದೆ. ಹಾಗಾಗಿ ಇವತ್ತು ನಮ್ಮ ಸ್ನೇಹಿತರು ಶಾಸಕರು ಕೂಡ ಅಲ್ಲಿ, ನಮ್ಮ ಸತೀಶ್ ರೆಡ್ಡಿ ಅವರು ಇದ್ದಾರೆ, ಮುನಿರತ್ನ ಅವರು ಬಂದಿದ್ದಾರೆ. ಈ ತಂಡಗಳು ಒಳ್ಳೆ ರೀತಿಯಲ್ಲಿ ಆಡಲಿ ಮತ್ತು ರಾಜ್ಯದಲ್ಲಿ ಇದು ವಿಶೇಷ ಮನರಂಜನೆ ಆಗ್ತದೆ. ಅಧಿಕೃತ ಕ್ರಿಕೆಟ್ ಎಷ್ಟು ಕುತೂಹಲವನ್ನು ಕೆರಳಿಸುತ್ತೆ ಅಷ್ಟೇ ಕುತೂಹಲ ವಾಗಿ ಆಕರ್ಷಣೀಯವಾಗಿ ನೀವೆಲ್ಲ ಕೂಡ ಆಡ್ತೀರಿ. ಅನೇಕರನ್ನು ನೋಡಿದಾಗ ಯಾವುದೇ ಒಂದು ಒಬ್ಬ ಪ್ಲೇಯರ್ ಯಾವ ರೀತಿ ಇರ್ತಾರೆ, ನೀವು ಕೂಡ ಅದೇ ರೀತಿ ಇದ್ದೀರಿ. ಬಹುಶಃ ನೀವು ಕೂಡ ಒಳ್ಳೆಯ ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೊಮ್ಮೆ ಈ ಒಂದು ಪ್ರಯತ್ನಕ್ಕೆ ಮತ್ತು ಪಾಲ್ಗೊಂಡಿರತಕ್ಕಂಥ ಎಲ್ರಿಗೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.